ಎಲ್ರಿಗೂ ನಮಸ್ಕಾರ. ಪ್ರತಿಯೊಬ್ಬರಿಗೂ ಹೊಸ ವರ್ಷ 2024 ವರ್ಷದ ಶುಭಾಶಯಗಳು, ಸಂಕ್ರಾಂತಿಯಲ್ಲಿ ಶುಭಾಶಯಗಳು. ಒಳ್ಳೆಯದಾಗಲಿ, ತುಂಬ ಖುಷಿಯಾಯಿತು ಫಂಕ್ಷನ್ನಲ್ಲಿ. ಫಸ್ಟ್ ಚಿಕ್ಕಣ್ಣ, ಆಲ್ವೇಸ್ ಎನಿಥಿಂಗ್ ಫಾರ್ ಯು. ಯಾಕಂದರೆ ನನಗೆ ತುಂಬ ಇಷ್ಟವಾದ ವ್ಯಕ್ತಿ, ಹಾಗೂ ಯಾಕಂದರೆ ಅಫ್ಕೋರ್ಸ್ ಅವ್ರ ಟ್ಯಾಲೆಂಟ್ ಬಗ್ಗೆ ಮಾತಾಡೋಂಗೆ ಇಲ್ಲ, ಬಟ್ ಸ್ವಲ್ಪ ತುಂಬ ನಾನು ತುಂಬ ಪ್ರೀತಿಸ್ತೀನಿ ಅವ್ರನ್ನ. 2 ಫಿಲಮ್ ಮಾಡಿದ್ದೀವಿ, ಒಂದು ಸ್ಮಾಲ್ ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ವಿ ವಜ್ರಕಾಯಲ್ಲಿ, ಅದು ಬಿಟ್ಟರೆ ಬಂಗಾರ ಸಮ ಬಂಗಾರದ ಮನುಷ್ಯರಲ್ಲಿ, ಮಿಲಾನ್ಲಿ ಒಂದು 10 ದಿನ ಜೊತೆಲೆ ಫಾರಿನ್ ಶೂಟಿಂಗ್ ಮಾಡಿದ್ದು, ಜಾಲಿಯಾಗಿದ್ದು. ತುಂಬ ಇಂಟ್ರೆಸ್ಟಿಂಗ್ ಪರ್ಸನ್, ತುಂಬ ಕಾಮಿಡಿ ಅನ್ನೋದು ಅವರು ಹೇಳೋದೇ ಬೇಕಾಗಿಲ್ಲ, ಅವ್ರ ಮುಖ ನೋಡಿದ್ರೆ ನಗು ಬರುತ್ತೆ. ಸೆನ್ಸ್ ಆಫ್ ಹ್ಯೂಮರ್ ಇರ್ಬೋದು, ಭಾಳ ನ್ಯಾಚುರಲ್ ಆಗಿ ಮಾಡ್ತಾರೆ. ತುಂಬ ನನಗೆ ಇವ್ರು ನೋಡಿದಾಗೆಲ್ಲ ತುಂಬ ನೆನಪಾಗೋದು ಕಾಮಿಡಿಯನ್, ಒಬ್ಬ ತಮಿಳ್ ಕಾಮಿಡಿಯನ್ ಒಬ್ಬರಿದ್ದಾರೆ, ಚಂದ್ರಬಾಬು ಅಂತ ಒಬ್ಬರಿದ್ದಾರೆ, ತುಂಬ ಫೇಮಸ್ ಕಾಮಿಡಿಯನ್ ಅವರು. ಅವ್ರು ಬಿಟ್ಟರೆ ಅದು ಬಿಟ್ಟರೆ ಇವಾಗ ಲೇಟೆಸ್ಟ್ ನಿಜವಾಗ ಹೇಳ್ಬೇಕಂದ್ರೆ ಈ ಡ್ಯಾನ್ಸರ್ ನೋಡಿದ ಮೇಲೆ ಶಿವಕಾರ್ತಿಕೇಯನ್ ನೋಡ್ದಂಗೆ ಆಗುತ್ತೆ ಅವ್ರನ್ನ. ನಿಜವಾಗ ಒಂದು ಒಂದು ವೈಬ್ ಇದೆ, ಆ ಥರ ಒಂದು ವೈಬ್ ಇದೆ. ಅವ್ರ ಸ್ಟೈಲು ಡ್ಯಾನ್ಸ್ ಮಾಡಬೇಕೆಲ್ಲ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಆಮೇಲೆ ಅವರ ದರ್ಶನಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಕೊರಿಯೋಗ್ರಾಫಿ ಸೂಪರ್, ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಮೇನ್ ಥಿಂಗ್ ಸಾಂಗ್ಸ್ಲಿ ಅಂದರೆ ಕಟಿಂಗ್ಸು, ಆಮೇಲೆ ಆ ರಿದಮ್ ಬೀಟು, ಅದನ್ನೆಲ್ಲ ಭಾಳ ಅಚ್ಚುಕಟ್ಟಾಗೆ ಅವರು ನಮ್ಮ ಚಿಕ್ಕಣ್ಣ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚಿಕ್ಕಣ್ಣ ನನ್ನ ಜೋಕಲ್ಲ, 100% ತಮಾಷೆ ಅಂತ ತಿಳ್ಕೊಳ್ಳೇಬೇಡಿ ನೀವು, ಭಾಳ ಅದ್ಭುತವಾಗಿ ಒಂದು ಒಳ್ಳೆ ಡ್ಯಾನ್ಸರ್ ಡ್ಯಾನ್ಸ್ ಮಾಡಿದಂಗೆ ಮಾಡಿದ್ದೀನಿ, ಯಾರಿಗೂ ಕಮ್ಮಿ ಇಲ್ಲ. ನೀವು ಅಷ್ಟು ಚೆನ್ನಾಗಿ ಮಾಡಿದ್ದೀರ, ತುಂಬ ಚೆನ್ನಾಗಿ ಮಾಡೋಕ್ಕೆ ಚಾನ್ಸ್ ಇದೆ. ಅವ್ರು ಹೇಳಿದ ಕರೆಕ್ಟ್ ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿದೆ ನಿಮಗೆ, ಆಮೇಲೆ ಮಲಾಯಿಕ ಅವ್ರು ಅಷ್ಟೇ, ತುಂಬಾ ಚೆನ್ನಾಗಿ ಕಾಣ್ತೀರ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದೀರ, ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದೆ. ಆ್ಯಂಡ್ ಫಸ್ಟ್ ಟೈಮ್ ಬರ್ತಾ ಇದ್ರೆ ಆಲ್ ದ ಬೆಸ್ಟ್, ದೇವ್ರು ಒಳ್ಳೇದು ಮಾಡಲಿ. ಆಮೇಲೆ ಉಮಾಪತಿ ಅವ್ರಿಗೆ ಅಷ್ಟೇ ಒಳ್ಳೇದಾಗಲಿ, ಯಾಕಂದರೆ 2 ಸತಿ ಉಮಾಪತಿ ಅವ್ರನ್ನ ಮೀಟ್ ಮಾಡಿದ್ದೀನಿ. ಫಂಕ್ಷನ್ ಬರಬೇಕಾಗಿತ್ತು ಆದರೆ ಬರೋಕ್ಕೆ ಆಗಲಿಲ್ಲ, ಸಾರಿ ಉಮಾಪತಿ ಅವ್ರನ್ನ ಬೇಜಾರು ಮಾಡ್ಕೋಬೇಡಿ, ಇನ್ನು ನಮ್ಮ ಸಿನಿಮಾಗೆ ಮಾಡೋಣ ಬಿಡಿ, ನೆಕ್ಸ್ಟ್ ಯಾಕಂದ್ರೆ ಅಂಥ ಒಂದು ಪ್ರೊಡ್ಯೂಸರ್ ಸಿಗೋದು ಎಲ್ಲರಿಗೂ ಅಪರೂಪನೇ, ನಿಜ ತುಂಬ ಪುಣ್ಯ ಮಾಡಬೇಕು. ನಮಗೂ ಅಷ್ಟೇ ಉಮಾಪತಿ, ನಿಮ್ಮಂಥ ಪ್ರೊಡ್ಯೂಸರ್ಗೆ ಮಾಡಬೇಕಾದ ನಮ್ಮ ಕರ್ತವ್ಯ, ಖಂಡಿತ ಮಾಡ್ತೀವಿ. ನೀವು ಯಾವ ಸಿನಿಮಾ ಬೇಕಾದ್ರೆ ಹೇಳಿ, ದೊರೆ ಅಂತ ಹೇಳಿದ್ರೆ ದೊರೆ ಟೈಟಲ್ ಬೇಡ, ಆಲ್ರೆಡಿ ಬಂದಿದೆ ಅದೇ ಸಿನಿಮಾ ಬೇಡ, ಬೇರೆ ಒಂದು ಟೈಟ್ಲ್ ಹೇಳಿದ್ದೀನಿ ಅದು, ಅದೆಲ್ಲ ರಿಜಿಸ್ಟರ್ ಆದರೆ ಅವ್ರು ಹೇಳ್ತಾರೆ, ನಾವು ಒಂದು ಒಳ್ಳೆ ಟೈಟ್ಲ್ ಹೇಳಿದ್ದೀನಿ ಅದು ತುಂಬ. ಯಾಕಂದರೆ ಪಾಪ ಅವ್ರ ಅಷ್ಟು ಆಸೆ ಕೇಳ್ಬೇಕಾದ್ರೆ ನಾನು ನಿಜವಲ್ವೇ, ಅದಕ್ಕೆ ಆಸೆನ ನೇರವಾಗಿ ಇಲ್ಲೇ ಹೇಳ್ಬಿಡೋಣ ಅಂತ ಬಂದು ಹೇಳಿದ್ದೀನಿ. ಅದೇ ಥರ ಅನಿಲ್, ಆಲ್ ದಿ ಬೆಸ್ಟ್, ತುಂಬ ಒಳ್ಳೆ ವರ್ಕ್. ನಾನು ಒಂದು ಅವ್ರ ಹತ್ರ ಒಂದು ಸಬ್ಜೆಕ್ಟು ಕೇಳಿದ್ದೀನಿ ಅವ್ರ ಹತ್ರ, ನಾನು ತುಂಬ ಅದ್ಭುತವಾದ ವರ್ಕರು, ತುಂಬ ಟ್ಯಾಲೆಂಟ್ ಇದೆ. ಅದೇ ಥರ ಫುಲ್ ಟೀಮ್, ರವಿಶಂಕರ್, ಧರ್ಮ, ಆಮೇಲೆ ಚಂದ್ರ ಮಯೂರ್ ಇದ್ದಾರೆ, ಅವನು ಎಲ್ಲಿ ಅವರು ಅಲ್ಲೂ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀವಿ, ಇಲ್ಲೂ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಅವರು, ಯಾಕಂದ್ರೆ ಯಾವಾಗ ರೇಗಿಸ್ತಾ ಇರ್ತೀನಿ, ಯಾಕಂದರೆ ಅಷ್ಟೊಂದು ಒಂದು ಫ್ರೆಂಡ್ಶಿಪ್ ನಮ್ಮಲ್ಲಿ, ಗಲಾಟೆ ಮಾಡ್ತಾ ಇರ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಇಡೀ ಉಪಾಧ್ಯಕ್ಷ ಟೀಮ್, ಒಂದು ತುಂಬಾ ಚೆನ್ನಾಗಿತ್ತು ಸರ್ ನಿಜವಾಗ್ಲೂ, ಒಂದು ನಮ್ಮ ಏನು ಹೇವಿ ತೋರಿಸ್ರಿ ನಮಗೆ, ನಿಜವಾಗ್ಲೂ ಭಾಳ ಅದ್ಭುತವಾಗಿತ್ತು. ಒಂದು ಪ್ರೀತಿ ವಿಶ್ವಾಸ, ಆ ಪ್ರೀತಿ ವಿಶ್ವಾಸ ಏನೇನು ಸಿಗುತ್ತೆ ನಮ್ಮ ಒಂದು ಅಪ್ಪಾಜಿ ಅಮ್ಮನಿಗೆ ಥ್ಯಾಂಕ್ಸ್ ಹೇಳ್ಬೇಕಂತ ಒಂದು ತಂದೆ ತಾಯಿನ ಪಡೆದಿದ್ದೀವಿ ನಾವು, ಅಂತ ಒಂದು ಫ್ಯಾಮಿಲಿ ಬಂದಿದ್ದೀವಿ. ಅವರ ಒಂದು ಗುಣ ಇವತ್ತು ನಾವೇನೇ ಒಂದು ಸಾಧಿಸಿದ್ರು ಸಣ್ಣ ಮನ ಸಾಧಿಸಿದ್ರು ಅಷ್ಟು. ಆ್ಯಕ್ಚುಲಿ ನಾವು ಧರ್ಮ ಬಂದ್ಬಿಟ್ಟು ನಾವು ಸಾರಿ ಕೀರ್ತಿ, ಕೀರ್ತಿನ ಐ ಥಿಂಕ್ ನಾವು ಚಿಕ್ಕವರು ಅಂತ ನೋಡ್ತಾ ಇದ್ದೀವಿ, 100% ಒಲವು ಗೆಲುವನ್ನೆಲ್ಲ ಮಾಡಿದ್ದಾರೆ. ನಾವೆಲ್ಲ ಇಷ್ಟೊಂದು ಚಡ್ಡಿ ಹಾಕೊಂಡು ಓಡಾಡ್ತಿದ್ದೆ ಅವ್ರ ಮುಂದೆ, ಇವಾಗ ಪಕ್ಕದಲ್ಲೇ ಕೂತ್ಕೊಂಡಿದ್ದೀವಿ ನಾವು. ಭಾಳ ಖುಷಿ ಆಗುತ್ತೆ, ಹಳೆ ನೆನಪು ಇವಾಗ ಜ್ಞಾಪಕಿಸ್ತಾ ಇದ್ದೆ ಎಲ್ಲದೇ. ಬಟ್ ತುಂಬ ಖುಷಿ, ಒಂದು ಇಂಥ ಒಂದು ವಂಡರ್ಫುಲ್ ಇಂಡಸ್ಟ್ರಿಗೆ ಇರೋಕ್ಕೆ, ಇವತ್ತು ಇದರಲ್ಲಿ ಒಂದು ಒಂದು ಹೆಸರು ಬರೋಕ್ಕೆಲ್ಲ ಅಭಿಮಾನಿ ದೇವರುಗಳ ಕಾರಣ ನಿಜವಾಗ್ಲೂ. ಯಾಕಂದರೆ ಒಬ್ಬ ಸ್ಟಾರ್ ಆಗಬೇಕಂತ ಅವ್ರು ಹೇಳ್ತಿದ್ರು, ಇನ್ಮೇಲೆ ತಾರೆ ಆಗಬೇಕು ಅಂತಲ್ಲ, ಅವ್ರು ಆಲ್ರೆಡಿ ಸ್ಟಾರೇನೆ, ಏನು ಹೀರೋ ಆಗ್ಬಿಟ್ರೆ ಮಾತ್ರ ಅವ್ನು ತಾರೆ ಅಲ್ಲ, ಅವನು ಅವನೊಬ್ಬನೇ ತಾರೆ ಅಲ್ಲ, ನಿಜವಾಗ್ಲೂ ಪಾತ್ರ ಮಾಡೋ ಪ್ರತಿಯೊಬ್ಬರು ತಾರೆ, ಎವ್ರಿಬಡಿ ಸ್ಟಾರ್. ಯಾಕಂದ್ರೆ ಒಂದು ಸ್ಟಾರ್ ಅಂತ ಗೆಲ್ಲಕ್ಕಾಗಲ್ಲ, ಅದು ನೆನಪಿಟ್ಕೋಬೇಕು 100%. ಎಲ್ರಿಗೂ ಅದು ಕಾರಣ ಆಗಿದೆ. ಒಬ್ಬ ತಾರೆ ಬರಬೇಕು ಅಂದರೆ ಒಬ್ಬ ಒಳ್ಳೆ ಮೇಕಪ್ ಮ್ಯಾನ್ ಬೇಕು, ಒಬ್ಬ ಒಳ್ಳೆ ಕಾಸ್ಟ್ಯೂಮರ್ ಬೇಕು, ಒಬ್ಬ ಒಳ್ಳೆ ಕ್ಯಾಮ್ರಾಮನ್ ಬೇಕು, ಒಳ್ಳೆ ಲೈಟ್ ಮ್ಯಾನ್ ಬೇಕು. ಲೈಟ್ ಮಾಡೋ ಸ್ವಲ್ಪ ತಿರುಗಿಸ್ಬಿಟ್ರೆ ಅಷ್ಟೇ ಮುಖ, ಅಷ್ಟೇ ಹೆಂಗೆ ಕಾಣುತ್ತೆ. ಸೊ ಪ್ರತಿಯೊಬ್ಬರು ಕಾರಣ ಆಗ್ತಾರೆ, ಸಿನಿಮಾ ಅನ್ನೋದು ಒಬ್ಬರಿಂದ ಸಾಧ್ಯ ಇಲ್ಲ, ಪ್ರತಿಯೊಬ್ಬರು ಸಪೋರ್ಟ್ ಮಾಡಬೇಕು. ಅದೇ ರೀತಿ ರವಿಶಂಕರ್ ನೀವು ಅಷ್ಟೇ, ದಯವಿಟ್ಟು ಪ್ರಮೋಷನ್ ಬರಬೇಕು ನೀವು, ಅದು ಆರ್ಟಿಸ್ಟ್ಗಳ ಕರ್ತವ್ಯ.
ಯಾರೇ ಆದ್ರೂ ನಿರ್ಮಾಪಕ ಸಿನಿಮಾ ಮುಗಿದ ಮೇಲೆ ಖಂಡಿತ ಬಂದು ಪ್ರಮೋಟ್ ಮಾಡಬೇಕು. ಈಗಿನ ಇದರಲ್ಲಿ ಎಲ್ರು ಬಂದು, ಯಾಕಂದ್ರೆ ನಾವೇ ಮಾಡ್ತೀವಿ, ಯಾವ್ಯಾವರ್ಗೋ ಹೋಗ್ತೀವಿ, ಚಿಕ್ಕ ಚಿಕ್ಕವರ್ಗೋ ಯಾಕೆ ಹೋಗ್ತೀವಿ ಸ್ಟಾರ್ ಅನ್ಬಿಟ್ಟು ಸುಮ್ಮನೆ ಇರೋಕ್ಕಾಗುತ್ತೆ. ಇಲ್ಲ, ಆ ಸ್ಟಾರ್ ಅನ್ನ ಅಹಂಕಾರ ಬರಲೇಬಾರದು. ನಮ್ಮ ಕತ್ ಯಾವಾಗ ನಮ್ಮ ಕುತ್ತಿಗೆ ಮೇಲೆ ಇರಬೇಕು, ನಮ್ಮ ಮುಖ ಯಾವಾಗ ನಮ್ಮ ಕುತ್ತಿಗೆ ಮೇಲೆ ಇರಬೇಕು, ಬೇರೆಯವ್ರ ಕುತ್ತಿಗೆ ಮೇಲೆ ಇರಬಾರ್ದು. ವಿ ಶುಡ್ ಹೋಲ್ಡ್ ಅವರ್ ಸೆಲ್ಫ್, ಅವಾಗಲೇ ಜನ ನಮ್ಮನ್ನು ಹೋಲ್ಡ್ ಮಾಡೋದು. ಇಲ್ಲಾಂದ್ರೆ ಹಿಂಗೆ ಎತ್ತಿ ರಾಕ್ ಪಂತ ಬಿಸಾಕ್ಬಿಟ್ಟು ಹೋಗ್ತಾನೆ ಇರ್ತೀನಿ. ದಯವಿಟ್ಟು ನನಗೋಸ್ಕರ ಈ ಪಿಕ್ಚರ್ ಮಾಡಿ, ಖಂಡಿತ ದೊಡ್ಡ ಹಿಟ್ ಆಗ್ಬೇಕಂತ ಕೇಳ್ತೀನಿ. ಚಿಕಣ್ಣ 100% ಸಕ್ಸಸ್ ಮೀಟಿಂಗ್ ನಾನು ಬರ್ತೀನಿ 100%. 26ನೇ ತಾರೀಕು ನಾನು ನೋಡ್ತೀನಿ ಸಿನಿಮಾನ. 26ನೇ ತಾರೀಕು ಮೈಸೂರಲ್ಲಿ ಇರ್ತೀನಿ, ಮೈಸೂರಲ್ಲೇ ನೋಡ್ತೀನಿ ಪಿಕ್ಚರ್ನ. 100% ನೋಡ್ತೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ನೋಡಿದಾಗ ಟ್ರೈಲರ್ ನೋಡಿದಾಗಲೂ ಇಂಟ್ರೆಸ್ಟಿಂಗ್ ಆಗಿದೆ, ಫೋಟೋಗ್ರಾಫಿ ತುಂಬ ಚೆನ್ನಾಗಿದೆ, ಆಮೇಲೆ ಸಾಂಗ್ಸ್ಗಳಂತೂ ಅದ್ಭುತವಾಗಿದೆ. ಅರ್ಜುನ್ ಜೈನ್ಯ ನಿಜವಾಗ್ಲೇ ನಮ್ಮ ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಬೂನ್, ಒಂದು ಒಳ್ಳೆ ಒಂದು ಆಶೀರ್ವಾದ. 100% ಒಳ್ಳೊಳ್ಳೆ ಸಾಂಗ್ಸ್ ಕೊಡ್ತಾ ಇದ್ದಾರೆ ಅವ್ರು ಆಗಿರ್ಬೋದು, ಅಜನೀಶ್ ಆಗಿರ್ಬೋದು, ಎಲ್ಲ ಇನ್ನೊಬ್ರು ಚರಣ್ ರಾಜು, ಸಿಕ್ಕಾಪಟ್ಟೆ ರವಿ ಬಸೂರ್ ಅವರು, ಸಿಕ್ಕಾಪಟ್ಟೆ ಅವರೆಲ್ಲರೂ ಇಂಡಿಯನ್ ಲೆವೆಲ್ ಹೆಸರು ಮಾಡೋ ಒಂದು ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಾರೆ. ಇವತ್ತು ಇವತ್ತು ಎಲ್ಲೇ ಇವತ್ತು ತಮಿಳ್ ಪಿಕ್ಚರ್ ಶೂಟಿಂಗ್ ಹೋದ್ರು ಕೇಳ್ತಾರೆ ಅವ್ರು ಏನು ಸರ್ ಹಂಗೆ ಮಾಡಿದಾರೆ ಕಾಂತಾರ ಮ್ಯೂಸಿಕ್ಕು, ಅಜನೀಶ್ ಇರ್ಬೋದು, ಎಲ್ಲ ಹೆಸರು ತುಂಬ ಚೆನ್ನಾಗಿ ಮಾತು ಹೇಳ್ತಾರೆ. ನಮಗೆ ಭಾಳ ಹೆಮ್ಮೆ ಅನಿಸುತ್ತೆ ಒಬ್ಬ ಕನ್ನಡ ಸಿನಿಮಾ ಬಗ್ಗೆ ಇಷ್ಟು ಮಟ್ಟಿಗೆ ಇಂಟರ್ನ್ಯಾಷನಲ್ ಲೆವೆಲ್ ಮಾತಾಡ್ತಾರೆ ಅಂದರೆ ಎಷ್ಟು ಮಟ್ಟಿಗೆ ನಮ್ಮವ್ರು ಇದ್ದಾರೆ, ನಮ್ಮಲ್ಲಿ ಟ್ಯಾಲೆಂಟ್ ಇದೆ. ಆ ಟ್ಯಾಲೆಂಟ್ ನಾವು ಉಳಿಸ್ಕೊಂಡು ಹೋಗ್ಬೇಕಾದ ಕರ್ತವ್ಯ ಆಗಿದೆ. ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ನಾನು ಇಲ್ಲಿ ಬಂದಿದ್ದರೆ ನಮಗೆ ನಿಜವಾಗ್ಲೂ 100% ತುಂಬ ಸಂತೋಷ ಆಗಿದೆ. ಉಮಾಪತಿ ಅವರು ಚೆನ್ನಾಗಾಗಲಿ, ಆಲ್ ದ ಬೆಸ್ಟ್ ಎವ್ರಿಬಡಿ, ಗಾಡ್ ಬ್ಲೆಸ್. ನಾಲ್ಕು ಜನ ಇಲ್ಲಿ ಮಾತಾಡಿದವರು, 3 ಜನ ಈಗ ಸದ್ಯಕ್ಕೆ ಬನ್ನಿ.